ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ರಿಗೂ. ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮೆಲ್ರಿಗೂ ಕೂಡ ನಮ್ಮೂರಲ್ಲಿ ಫೇವ್ರೆಟ್ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಂತ ಇದ್ದೇ ಇರುತ್ತೆ. ನನ್ನ ಊರು ಮಂಗಳೂರು, ನನ್ನ ಫೇವ್ರೆಟ್ ಹೋಟೆಲ್ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಯ್ ಗೈಸ್, ನಿಮ್ಗೆಲ್ರಿಗೂ ಕೂಡ ನಮಸ್ಕಾರ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿನ್ನೆ ಮತ್ತೆ ಸ್ಯಾಟರ್ಡೆ ಸಂಡೇ ವೀಡಿಯೋ ಹಾಕಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಶಾರ್ಟ್ ವೀಡಿಯೋ, ಇದು ಗಿರಿಮಂಜಸ್ಗೆ ಬಂದಿದ್ದೀನಿ. ಮಂಗಳೂರಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಇಲ್ಲಿನ ಸೀ ಫುಡ್ ಆಗಲಿ, ಇಲ್ಲಿ ಮಾಡುವಂಥ ಎಲ್ಲ ಡೆಲಿಕಸ್ ತುಂಬಾ ಫೇಮಸ್ ಆಗಿರುತ್ತೆ. ಸೊ ನೋಡ್ಕೊಳ್ಬೋದು ನೀವು. ಇಟ್ಸ್ ಒನ್ ಆಫ್ ಮ್ಯಾಂಗ್ಳೂರ್ಸ್ ಫೇಮಸ್ ರೆಸ್ಟೋರೆಂಟ್, ಜೊತೆಯಲ್ಲಿ ಇವರಿಗೆ ಅವಾರ್ಡ್ಸ್ ಕೂಡ ಸುಮಾರು ಸಿಕ್ಕಿದೆ. ಸೊ ನನಗೆ ಇಲ್ಲಿ ಒಂದು ಡಿಶ್ ತುಂಬಾ ಇಷ್ಟ, ಯಾವುದಂತ ತೋರಿಸ್ಕೊಡ್ತೀನಿ ಬನ್ನಿ. ಗಿರಿಮಂಜಾಸ್ ಮಂಗಳೂರಿನ ಬೆಸ್ಟೆಸ್ಟ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಇದು BBC ಅವರು ಅವಾರ್ಡ್ ಕೂಡ ಕೊಟ್ಟಿರುವಂತಹ ರೆಸ್ಟೋರೆಂಟ್. 2016 ಇಂಡಿಯಾದು 5 ಟೈನಿಯೆಸ್ಟ್ ರೆಸ್ಟೋರೆಂಟಲ್ಲಿ ನಮ್ಮ ಗಿರಿಮಂಜಾಸ್ ಕೂಡ ಒಂದು, ನಮ್ಮ ಮಂಗಳೂರಿನ ಹೆಮ್ಮೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾಮನ್ ಮ್ಯಾನಿಂದ ಸೆಲೆಬ್ರಿಟೀಸ್ ಅವರು ಕೂಡ ಬಂದಿದ್ದಾರೆ, ಊಟವನ್ನು ಸವಿದಿದ್ದಾರೆ, ಇಷ್ಟವನ್ನು ಪಟ್ಟಿದ್ದಾರೆ. ಸೊ ಸ್ಯಾಂಡಲ್ವುಡ್ ಬಗ್ಗೆ ಮಾತನಾಡೋದಂತ ಹೇಳಿದ್ರೆ, ನಮ್ಮ ರಕ್ಷಿತ್ ಶೆಟ್ಟಿ ಅವರಿಗೆ ಗಿರಿಮಂಜಾಸ್ ಅಂತ ಹೇಳಿದ್ರೆ ಅಚ್ಚುಮೆಚ್ಚಂತೆ. ತುಂಬಾ ಕಡೆಯಲ್ಲಿ ಅವರವರು ಇಂಟರ್ವ್ಯೂಸಲ್ಲೂ ಕೂಡ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲ, ಇಲ್ಲಿನ ಸೀಟಿಂಗ್ ಕೂಡ ಅಷ್ಟೇ, ತುಂಬಾ ಟ್ರೆಡಿಷ್ನಲ್. ಆ್ಯಂಡ್ ಇಲ್ಲಿ ಹೋದಾಗ ಒಂಥರ ಖುಷಿನೇ ಸಿಗುತ್ತೆ ನಂಗೆ. ಮಂಗಳೂರಿಗೆ ಹೋದೆ, ಏನಾದರೂ ಶೂಟಿಂಗ್ ಇದೆ ಅಂತ ಹೇಳಿದ ತಕ್ಷಣ ನಾನು ಫಸ್ಟ್ ಸಿಲೆಕ್ಟ್ ಮಾಡುವಂಥ ಪ್ಲೇಸ್ ಬಂದು ಗಿರಿಮಂಜಾಸ್. ಸೊ ಗಿರಿಮಂಜಾಸ್ನ ಗೀ ರೋಸ್ಟ್ ಅಂತೂ ಸೂಪರ್. ಇಲ್ಲಿನ ಎಲ್ಲ ಫುಡು ನಿಮಗೆ ಅಜ್ಜಿ ಮನೆಯ ಒಂದು ಟೇಸ್ಟನ್ನು ಕೊಡುತ್ತೆ, ನಿಮ್ಮ ಅಜ್ಜಿ ಮಾಡಿರುವಂತಹ ಅಡಿಗೆಯ ಒಂದು ಸ್ವಾದವನ್ನು ಕೊಡುತ್ತೆ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಮೀನುಗಳು, ಫ್ರೆಶ್ ಆಗಿರೋ ಮೀನುಗಳು ಸಿಗುತ್ತೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ರೀತಿಯ ಫ್ರೈಸ್ಗಳು ಇರುತ್ತೆ, ಡೀಪ್ ಫ್ರೈ, ತವಾ ಫ್ರೈ, ಮಸಾಲ ಫ್ರೈ, ಆ್ಯಂಡ್ ಮೀನು ಕರಿ, ಆ್ಯಂಡ್ ಅದೇ ರೀತಿ ಚಿಕನ್ನು ಸಿಗುತ್ತೆ. ಸೊ ನೀವು ಮೀನು ಜಾಸ್ತಿ ಇಷ್ಟಪಡಲ್ಲ ಅಂತ ಹೇಳಿದ್ದವ್ರಿಗೂ ಕೂಡ ಇಲ್ಲಿ ಚಿಕನ್ನು ಸಿಗುತ್ತೆ. ಸೊ ಆಲ್ ಅಬೌಟ್ ಫಿಶಸ್ ಆ್ಯಂಡ್ ನಾನ್ ವೆಜ್. ಸೊ ನೀವು ಇಲ್ಲಿ ಬಂದರೆ ಆರಾಮ್ಸೆ ಊಟ ಮಾಡ್ಬೋದು. ಇವಾಗ ನಾನು ಈ ರೆಸ್ಟೋರೆಂಟ್ನ ಹಿಸ್ಟ್ರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೆಸ್ಟೋರೆಂಟ್ 1984 ಮಣ್ಣಗುಡ್ಡ ಅಂತ ಹೇಳುವಂಥ ಪ್ಲೇಸಲ್ಲಿ ಶುರುವಾಗಿರುವಂಥದ್ದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಅವ್ರ ಹೆಸರು ನಂದಿನಿ ಪೈ ಅಂತ. ನಂದಿನಿ ಪೈ ಮೇಡಮ್ನ ಮಾವ ಅಂದರೆ ಗಂಡನ ಅಪ್ಪ ಶುರು ಮಾಡಿರುವಂಥ ಒಂದು ರೆಸ್ಟೋರೆಂಟ್. ಅವ್ರ ಹೆಸರು ಗಿರಿಧರ್ ಪೈ ಅಂತ ಇತ್ತು. ಸೊ ಅದಕ್ಕೆ ಗಿರಿಮಾಮನ ಹೋಟೆಲ್, ಗಿರಿಮಾಮನ ಹೋಟೆಲ್ ಅಂತ ಹೇಳುವಂಥ ಒಂದು ಹೆಸರು ಬಂತು. ಅದಾದ ನಂತರ ಇವರ ಗಂಡ ಮಂಜುನಾಥ್ ಪೈ ಅವರು ಅದನ್ನು ಟೇಕ್ ಓವರ್ ಮಾಡಿದರು. ಹೊಸ ಹೊಸ ರೀತಿಯ ಖಾದ್ಯಗಳನ್ನು ಶುರು ಮಾಡಿದರು. ಡೀಪ್ ಫ್ರೈ, ಅವರೇ ತವಾ ಫ್ರೈ ಅಂತ ಹೇಳುವ ಒಂದು ಕಾನ್ಸೆಪ್ಟನ್ನು ಶುರು ಮಾಡಿರುವಂಥದ್ದು. ಅದಾದ ನಂತರ ಮಂಜಣ್ಣಾಸ್ ಹೋಟೆಲ್ ಅಂತ ಶುರುವಾಯಿತು. ಸೊ ಅದಕ್ಕೆ ಅವ್ರು ಮತ್ತೆ ಯೋಚನೆ ಮಾಡಿದರು, ಇದು ಎರಡನ್ನು ಕಂಬೈನ್ ಮಾಡಿಬಿಟ್ಟು ಗಿರಿಮಂಜಾಸ್ ಅಂತ ಹೇಳುವ ಒಂದು ಹೋಟೆಲ್ನ ನಾವು ಹೆಸರು ಮಾಡಬೇಕು, ಹೆಸರನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈ ಒಂದು ಸುಂದರವಾಗಿರುವಂಥ ಹೆಸರು ತುಂಬಾ ಫೇಮಸ್ ಆಗಿರುವಂಥದ್ದು. ತುಂಬಾ ಟೇಸ್ಟಿಯಾಗಿರುವಂಥ ಫುಡ್ ಜೊತೆ ಸೂಪರ್ ಆಗಿರುವಂಥ ಆ್ಯಂಬಿಯನ್ಸ್. ಇವತ್ತು ನಾವು ಸಿಂಪಲಾಗಿ ಆರ್ಡರ್ ಮಾಡಿದ್ದೀವಿ. ಇಲ್ಲಿನ ಊಟ ಅಂತೂ ಸೂಪರ್ ಆಗುತ್ತೆ. ಸೊ ಇದು ಟ್ರೆಡಿಷ್ನಲ್ ಪಕ್ಕಾ ಊಟ. ಕಪ್ಪೆ ಚಿಪ್ಪು ಅಂತ ಹೇಳಿದರೆ ನಾವು ಏನು ಹೇಳ್ತೀವಿ, ಸೀಶೆಲ್ ಇದೆಯಲ್ಲ ಅದರದ್ದು ಪದಾರ್ಥ ಇತ್ತು, ಪಿಕ್ಕಲ್ ಇತ್ತು, ಮತ್ತು ಉಪ್ಕರಿ ಅಂತ ಹೇಳಿದರೆ ಪಲ್ಯ ಇತ್ತು. ಆ್ಯಂಡ್ ವೆಜ್ ನಿಮಗೆ ಒಂದು ಎರಡು ಐಟಮ್ ವೆಜ್ ಬರುತ್ತೆ ಈ ಊಟದ ಥಾಲಿಯಲ್ಲಿ. ಆ್ಯಂಡ್ ನಿಮಗೆ ದಾಲ್ಗೆ ದಾಲ್ ಮತ್ತು ಕೋಕಮ್ ಸಾರ್ ಇವೆಲ್ಲವೂ ಕೂಡ ಬರುತ್ತೆ. ಇವತ್ತು ಕಪ್ಪೆ ಚಿಪ್ಪಿತ್ತು. ಅದೇ ರೀತಿ ಒಂದೊಂದು ದಿನ ಒಂದೊಂದು ರೀತಿಯ ಮೀನು ಪದಾರ್ಥ ಇರುತ್ತೆ. ಸೊ ಒಂದೊಂದು ದಿನ ಮೆನ್ಯು ಚೇಂಜ್ ಆಗುತ್ತೆ. ಸೊ ಇವತ್ತು ನನ್ನ ಫೇವ್ರೇಟ್ ಅದು ಕಪ್ಪೆ ಚಿಪ್ಪು, ಅದು ನಂಗೆ ತುಂಬಾ ಇಷ್ಟ. ಆ್ಯಂಡ್ ನಾವು ಎಕ್ಸ್ಟ್ರಾ ಇದ್ರ ಜೊತೆಗೆ ಚಿಕನ್ ಚಿಲ್ಲಿ ಮತ್ತು ಇಲ್ಲಿನ ಪ್ರಾನ್ಸ್ ಗೀ ರೋಸ್ಟ್ ತುಂಬಾ ಟೇಸ್ಟಿ ಆಗುತ್ತೆ. ಇದನ್ನು ಮಿಸ್ ಮಾಡಲೇಬೇಡಿ ನೀವು. ಆದಷ್ಟು ಬೇಗ ಅಂದರೆ ಒಂದು 1:30 ಒಳಗಡೆ ಹೋದರೆ ನಿಮಗೆ ಅದು ಸಿಗುತ್ತೆ. ಯಾಕಂತೇಳಿದ್ರೆ ಅದು ಅಷ್ಟು ಫೇಮಸ್, ಎಲ್ಲರೂ ಬಂದು ಗೀ ರೋಸ್ಟನ್ನೇ ಕೇಳ್ತಾರೆ. ಸೊ ನೀವು ಬೇಗ ಹೋಗಿ ಅದನ್ನು ಪ್ರೀ ಬುಕ್ ಮಾಡಿ ಅಥವಾ ಅವ್ರಿಗೆ ಕಾಲ್ ಮಾಡಿಬಿಟ್ಟು. ಆ್ಯಂಡ್ ನೀವು ಮಂಗಳೂರಿಗೆ ಬರೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ನೀವು ಮಂಗಳೂರಲ್ಲೇ ಇದ್ದೀರಾ ಅಂತ ಹೇಳಿದರೆ, ಈ ರೆಸ್ಟೋರೆಂಟ್, ಈ ಹೋಟೆಲ್ ಓಪನ್ ಇರುವಂಥದ್ದು ಮಧ್ಯಾಹ್ನ ಮಾತ್ರ. ಸೊ ರಾತ್ರಿ ಪ್ಲ್ಯಾನ್ ಮಾಡಬೇಡಿ ಡಿನ್ನರ್ಗೆ ಅಂತ, ಇದು ಲಂಚ್ಗೆ ಮಾತ್ರ ಇರುವಂಥದ್ದು. ಸೊ ನನ್ನ ಜೊತೆ ಶಾನ್ ಇದ್ದಾರೆ, ಇವರು ದುಬೈ ರಿಟರ್ನಿ, ದುಬೈಗೆ ಹೋಗಿ ಈಗ ಬಂದಿದ್ದಾರೆ ಊರಿಗೆ. ಹಾಯ್ ಮಗಳೇ. ಈಗ ನಾನು ಸ್ವಲ್ಪ ಹೊತ್ತಲ್ಲಿ ಊಟ ಮುಗಿಸಿ ಆದ ನಂತರ ಅವ್ರದ್ದು ಆಫೀಸ್ ತೋರಿಸ್ತೇನೆ. ಅವರಿಗೆ ಒಂದು ಹೊಸ ಆಫೀಸ್ ಮಾಡಿದ್ದಾರೆ. ಸೊ ಮೈ ಬೆಸ್ಟ್ ಫ್ರೆಂಡ್. ಸೊ ನನ್ನ ಲೈಫಲ್ಲಿ ಒಂದು ಆಯ್ಕೆ ಮಾಡಿ ಸ್ವಲ್ಪನೇ ಬೆಸ್ಟ್ ಫ್ರೆಂಡ್ ಲೆಕ್ಕ ಮಾಡಿ ಒಂದು ಇಬ್ಬರು ಮೂವರು. ಸೊ ಅದರಲ್ಲಿ ಇವರು ಇಸ್ ದ ಓಲ್ಡೆಸ್ಟ್ ಒನ್. ಸೊ ಎಷ್ಟು ವರ್ಷ ಆಗಿ, ಎಷ್ಟು ವರ್ಷ ಆಯಿತು ಫ್ರೆಂಡ್ಶಿಪ್?
ಫ್ರೆಂಡ್ ಅಂತೆ, ಫ್ರೆಂಡ್ ಎಷ್ಟು ಫ್ರೆಂಡ್ಶಿಪ್ ಆಗಿ ಎಷ್ಟು ವರ್ಷ ಆಗಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಇಯರ್ ಇದೆ, ಸೆಕೆಂಡ್ ಇಯರ್ ಇದೆ, ಫೈನಲ್ ಇಯರ್ ಇದೆ, ಫಸ್ಟ್ ಇಯರ್ ಎಮ್ ಬಿ ಎ, ಸೆಕೆಂಡ್ ಇಯರ್ ಎಮ್ ಬಿ ಎ, ಥರ್ಡ್ ಇಯರ್ ಸಿಕ್ಸ್ ಸೆವೆನ್ ಇಯರ್ಸ್ ಆಯ್ತು. ಸೊ ಓವರ್ ಆಲ್ ಫುಡ್ ವಾಸ್ ರಿಯಲಿ ನೈಸ್. ಸೊ ನಾನು ಸ್ವಲ್ಪನೇ ತಗೊಂಡಿರೋದು ಬಿಕಾಸ್ ನಾನು ಶೂಟ್ ಆಗಿ ಬಂದಿದ್ದು ತುಂಬ ಟೈರ್ಡ್ ಆಗಿದೆ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಅಷ್ಟೇ, ಅವರು ಕೂಡ ಫುಲ್ ತಿಂದಿದ್ರಂತೆ ಬರುವಾಗಲೇ. ಸೊ ಇವಾಸ್ ಲೈಕ್ ಬೇಡ ಅಂತ ಹೇಳಿದರು. ಬಟ್ ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಮಂಗಳೂರಿಗೆ ಬರ್ತೀರಾ ಅಂತ ಹೇಳಿದರೆ ಗಿರಿಮಂಜ ಇಸ್ ಮಸ್ಟ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ಸೀ ಫುಡ್. ನೀವು ಸೀ ಫುಡನ್ನು ಇಷ್ಟಪಡ್ತೀರಾ ಅಂತ ಹೇಳಿದರೆ ಈ ಪ್ಲೇಸಿಗೆ ನೀವು ಬರಲೇಬೇಕು. ಸೊ ಪಕ್ಕಾ ಟ್ರೆಡಿಷ್ನಲ್ ಸೀಟಿಂಗಿಂದ ಹಿಡಿದು ಫುಡ್ ಕೂಡ ಅಷ್ಟೇ. ನೀವು 10 ವರ್ಷ ಬಿಟ್ಟು ಇಲ್ಲಿ ಬಂದರೂ ಕೂಡ ದ ಟೇಸ್ಟ್ ವಿಲ್ ಬಿ ದ ಸೇಮ್ ಹ್ಯಾಂಡ್ ಆಫ್. ನನ್ನಂತೂ ಫೇವ್ರೆಟ್ ಅಲ್ಲಿ ತುಂಬಾ ಫೇವ್ರೆಟ್ ಮಂಗಳೂರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ಇದು ಒಂದೇ ಫಾರ್ ಸೀ ಫುಡ್ ಆ್ಯಂಡ್ ಫಾರ್ ಮನೆ ಊಟ ಟೈಪ್ಸ್ ಊಟಕ್ಕೆ. ಆ್ಯಂಡ್ ಮೀನ್ ವೈಲ್ ನಾನು ಟೇಸ್ಟ್ ಮಾಡಿರೋದು ತುಂಬ ಟೇಸ್ಟಿ ಆಗಿತ್ತು. ಸೊ ಶಾರ್ಟ್ ವೀಡಿಯೋ ಆಗಿತ್ತು. ಐ ಹೋಪ್ ನಿಮಗೆ ಈ ವೀಡಿಯೋ ಒಂದು ತುಂಬ ಇಷ್ಟ ಆಗುತ್ತೆ. ಅಲ್ಲ ಮಂಗ್ಳೂರು ಬರ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೀವು ಇಲ್ಲಿ ಬರಲೇಬೇಕು ಇಫ್ ಯು ಲವ್ ಸೀ ಫುಡ್. ಆ್ಯಕ್ಚುಲಿ ನಾನು ಇಲ್ಲಿಗೆ ಬರುವಾಗ ಶೂಟಿಗೆ ಹೋಗಿ ಬಂದಿದ್ದೆ ಆಯಿತಾ. ನಾನೊಂದು ಚಾನಲಲ್ಲಿ ಕೆಲಸ ಮಾಡ್ತೀನಲ್ವ, ಸೊ ಅಲ್ಲಿ ಹೋಗಿ ಬಂದಿದ್ದು. ಸೊ ಶೂಟಿಗೆಲ್ಲ ಹೋದರೆ ತುಂಬಾ ಒಳ್ಳೆಯದು, ಎಕ್ಸೆಟ್ರಾ ಗಿಫ್ಟ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಪ್ರೋಗ್ರಾಮ್ ಮಾಡಿದ ಲೆಕ್ಕದಲ್ಲಿ ಏನಾದರೂ ಅವ್ರು ಕೊಡ್ತಾರೆ. ಸೊ ಹಾಗೆ ಇವತ್ತು ಬಿಸ್ನೆಸ್ ಲೈನ್ ಅಂತ ಹೇಳೋದೊಂದು ಪ್ರೋಗ್ರಾಮ್, ನಾನು ನಮ್ಮ ಕುಡ್ಲ ಅಂತ ಹೇಳೋದು ಮಂಗಳೂರಿನ ಫೇಮಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪಾರ್ಟ್ ಟೈಮ್ ಆಗಿ. ಸೊ ಅಲ್ಲಿ ಒಂದು ಪ್ರೋಗ್ರಾಮ್ ಶೂಟ್ ಮಾಡಿದ್ವಿ, ಅದಕ್ಕೆ ಹೋಗಿದ್ವಿ. ಆ್ಯಂಡ್ ಅದೇ ನಾನು ಹೇಳಿದ್ನಲ್ವ, ನನ್ನ ಫ್ರೆಂಡ್ ಇವರು ದುಬೈಯಿಂದ ಬಂದಿದ್ದಾರೆ. ಸೊ ದುಬೈಯಿಂದ ಬಂದ ಕಾರಣ ಒಂದು ಮೀಟಪ್ ಆಗೋಣ ಅಂತ ಹೇಳಿ ಇವತ್ತು ಮೀಟ್ ಆಗಿದ್ದು. ಸೊ ಎಂಜಾಯ್ತಣ್ಣ ಮನಸ್ ಮಾತಾ. ಸೊ ನನಗೆ ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಬಂದದ್ದು, ನನಗೆ ತೋರಿಸ್ಕೊಟ್ಟದ್ದು ಶ್ರವಣೆ. ಸೊ ಹಾಗೆ ಐ ಥಾಟ್ ಯು ನೋ ಲೈಕ್ ಜಸ್ಟ್ ಹೋಗಿ ಬರೋಣ ಅಂತ ಹೇಳಿ ಒನ್ಸ್ ಅಗೇನ್ ಮೆಮೊರೀಸ್ ಎಲ್ಲ ನೆನ್ಪು ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಅದೇ ರೀತಿ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ತುಂಬಾ ಪ್ಲ್ಯಾನ್ಸ್ ಇದೆ ಹೊರಗಡೆ ಹೋಗೋದು. ಸೊ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂತಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್.